हाय गाइस, कल हम लोगों ने सेकंड लेसन पढ़ा था और उसके बारे में सीखा था। आज हम लोग उसके क्वेश्चन आंसर सीखने जा रहे हैं। तो आप सब लोग रेडी हो ना, तैयार हो ना सीखने के लिए? तो चलिए अब हम स्टार्ट करते हैं। ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾರಿಗೆ ಮಾಲಿನ್ಯದ ಸೋಂಕು ತಗಲಿತು? ಗೆಳೆಯ ಗೆಳತಿಯರಿಗೆ. ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಗೆಳೆಯ ಗೆಳತಿಯರು ಕಲುಷಿತವಾದ ನೀರಿನ ನದಿಯಲ್ಲಿ ಸ್ನಾನ ಮಾಡಿದರು. ನದಿಯ ನೀರಿನಲ್ಲಿ ಸ್ನಾನ ಮಾಡಿದರು. ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು? ಸ್ನಾನ ಮಾಡಿದವರನ್ನು ದಾರಿ ಹೊಕ್ಕುವವರು ಆಸ್ಪತ್ರೆಗೆ ಸೇರಿಸಿದರು. ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು? ನದಿ ಮಧ್ಯದಿಂದ ಜಲದೇವತೆ ದುತ್ತನೆ ಪ್ರತ್ಯಕ್ಷಳಾದಳು. ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ತಮ್ಮ ಊರಿನ ಮತ್ತು ತಮ್ಮ ಪೋಷಕರ, ತಮ್ಮ ತಂದೆ ತಾಯಿಯರ, ತಮ್ಮ ಹೆತ್ತವರ ಹಾಗೂ ಊರಿನವರ ಸಹಕಾರದೊಂದಿಗೆ ನದಿಯನ್ನು ಸ್ವಚ್ಛಗೊಳಿಸಲು ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳನ್ನು ಉತ್ತರಿಸಿ. ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಮಕ್ಕಳು ಸ್ನಾನ ಮಾಡಿದರು. ಸ್ನಾನದ ಬಳಿಕ ಮಕ್ಕಳು ಸ್ಥಿತಿ ಏನಾಗಿತ್ತು? ಪಾನಿನ ಹೇಗೆ ಬದ್ಮೆ ಉಂಕಾ ಕ್ಯಾ ಹುವಾತ ಹಾಲತ್. ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ರೆಹಮಾನ್ ಓ ದೇವಿ ಕುಕ್ಯಾ ಬೋಲ್ಯ? ಈಗ ನೀನು ಕಲುಷಿತಗೊಂಡಿರುವೆ, ನಿನ್ನ ನೀರನ್ನು ಕುಡಿಯಬಾರದಂತೆ, ನಿನ್ನಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ನಮಗೆ ಈ ವಿಚಾರ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ನದಿ ಪಾಕ್ ಹೋಗೋ ಹೋರ್ ವಾಪಸ್ ವೈಸಾ ಅಚ್ಚ ಪಾಕ್ ಹೋಗೋ ಭೋನಿಗೆ ವಸ್ತನೆ ಕ್ಯಾ ಕರ್ನ ಕ್ಯಾ ಕರೇಜಾ. ನದಿಯ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನದಿಯನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು. ನದಿಯಲ್ಲಿ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಂಡರೆ ಮೊದಲಿನಂತೆಯೇ ಪರಿಶುದ್ಧಳಾಗಿ ಹರಿಯುತ್ತದೆ. ಜಲದೇವತೆ, ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿಗೆ ಕೇಳಿದರೆ ನಿಮ್ಮ ಉತ್ತರವೇನು? ಜಲದೇವತೆ, ಮೇರೆ ವಾಸ್ತೆ ಮೇಲೆ ತುಂಬ ಕ್ಯಾ ಕರ್ತೀ ಕರ್ಕೋ ಸವಾಲ್ ಪೂಜಿತೋ, ತುಮಾರ ಆನ್ಸರ್ ಕ್ಯಾ ರತ, ಜವಾಬ್ ಕ್ಯಾ ರತ? ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಇಂದಿನಿಂದಲೇ ಪಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿಡಲು ಪ್ರಯತ್ನಿಸುತ್ತೇವೆ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಡ್ಯಾಶ್ ಪ್ರಾರಂಭವಾಯಿತು ತುರಿಕೆ. ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು ಆಟವಾಡಲು. ಮಲೀನ ನದಿಯ ಮನುಷ್ಯರ ಜೀವಕ್ಕೆ ಅಪಾಯಕಾರಿ. ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು. ದೌರ್ಜನ್ಯ.